मनोजवं मारुततुल्यवेगं जितेन्द्रियं बुद्धिमताम् वरिष्ठं वातात्मजं वानरयूथमुख्यं श्रीरामदूतं शिरसा नमामि प्रियवीक्षकरे नमस्कार हनुमज्जयन्ती बर्त हनुमज्जयन्ती अन्त ನಾವು ರೂಢಿಯಲ್ಲಿ ಹೇಳ್ತಾ ಇದ್ರು ಕೂಡ ಜಯಂತಿ ಅನ್ನೋ ಶಬ್ದ ಅವರು ಕಾಲವಾದ ಮೇಲೆ ಬರುವಂಥ ವಿಷಯ ಆದರೆ ಹನುಮಂತ ಚಿರಂಜೀವಿ ಸಪ್ತ ಚಿರಂಜೀವಿಗಳಲ್ಲಿ ಶ್ರೇಷ್ಠನಾದಂಥ ಚಿರಂಜೀವಿ ಹಾಗಾಗಿ ಹನುಮದ್ ವರ್ಧಂತಿ ಅನ್ನುವಂಥ ಬಳಕೆ ಪದ ಬಳಕೆ ಹೆಚ್ಚು ಸೂಕ್ತವಾಗತ್ತೆ ಹನುಮದ್ ವರ್ಧಂತಿ ಬರ್ತಾ ಇದೆ ಹನುಮಂತನ ಒಂದು ಆದರ್ಶ ಯಾವುದಕ್ಕೆಲ್ಲ ಆದರ್ಶ ಅವನು ಸರ್ವ ಸಮರ್ಪಣ ಭಾವಕ್ಕೆ ಹನುಮಂತ ಆದರ್ಶ ಭಕ್ತಿಯ ಪರಾಕಾಷ್ಠೆಗೆ ಹನುಮಂತ ಆದರ್ಶ ಪರಮ ಸಾಹಸಕ್ಕೆ ಹನುಮಂತ ಆದರ್ಶ ನೆಮ್ಮದಿಯ ಶಾಂತವಾದಂಥ ಜೀವನಕ್ಕೆ ಹನುಮಂತ ಆದರ್ಶ ನಿಷ್ಠೆಗೆ ಹನುಮಂತ ಆದರ್ಶ ಹೀಗೆ ಹನುಮಂತ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಜಗತ್ತಿನ ಹೀರೋ ಅಂತ ಹೇಳ್ತಾರಲ್ಲ ಅದಾಗಿದಾನವನು ಎಲ್ಲರಿಗೂ ಆದರ್ಶಪ್ರಾಯನಾಗಿದ್ದಾನೆ ಅನ್ನೋದನ್ನು ಪ್ರಾರಂಭದಲ್ಲೇ ನಾವು ನೆನಪು ಮಾಡಿಕೊಳ್ಬೇಕು ಇವತ್ತು ವಿಸ್ತಾರವಾಗಿ ನಾವು ಹನುಮಂತನ ಜೀವನದ ಬಗ್ಗೆ ಹೇಳುವಂಥ ಒಂದು ವಿಷಯ ಇಟ್ಕೊಂಡಿಲ್ಲ ಕೆಲವು ಅವನ ಜೀವನದ ತುಣುಕುಗಳನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು ಹನುಮಂತ ಎಂಥ ಪರಮ ಸಾಹಸಿ ಅಂತ ಹೇಳಿದರೆ ಅವನು ಲಂಕೆಗೆ ಹಾರುವಾಗ ಅವನೊಂದು ಜಂಪ್ ತಗೊಳ್ತಾನಲ್ಲ ಜಂಪ್ ತಗೊಂಡಾಗ ಆ ವೃಕ್ಷಗಳೆಲ್ಲ ಬೇರು ಸಹಿತ ಅವನ ಹಿಂದುಗಡೆನೆ ಮೇಲಕ್ಕೆ ಜಿಗಿದು ಜಿಗಿದುಬಿಡ್ತಂತಂದ್ರು ಒಂದು ಅಷ್ಟು ಫೋರ್ಸು ಅಂಥ ಒಂದು ಪರಾಕ್ರಮಿಯವನು ಪರಮ ಸಾಹಸಿ ಕೂಡ ಇಡೀ ನೂರು ಯೋಜನವನ್ನು ಹಾರಿ ಬಂದದ್ದು ಕಥೆಯೆಲ್ಲ ನಾವು ಕೇಳಿದ್ದೀವಿ ಅವನು ಎಂತಹ ಒಂದು ಮಾತಿನಲ್ಲಿ ಎಂತಹ ನಿಪುಣ ಹನುಮಂತ ಅಂತ ಹೇಳಿದರೆ ಅಲ್ಲಿಗೆ ಹೋದಾಗ ಸೀತೆಯ ಪರಿಸ್ಥಿತಿ ಸೀತೆಯನ್ನೇನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವಂಥ ಕಂಡೀಷನಲ್ಲಿದ್ದಾಗ ತಕ್ಷಣ ಅದನ್ನು ತಪ್ಪಿಸಬೇಕು ಆವಾಗ ದಶರಥ ಅನ್ನುವಂಥ ರಾಜ ಇದ್ದ ಅವನ ಮಗ ರಾಮಚಂದ್ರ ಅಂತ ಶುರು ಮಾಡಿಬಿಡ್ತಾನೆ ಸೀತೆಗೆ ಕ್ಯೂರಿಯಾಸಿಟಿ ಬಂದು ಅವಳ ನಿಶ್ಚಯ ಸ್ವಲ್ಪ ಸಡಿಲಾಗತ್ತೆ ಅಂದರೆ ಯಾವ ರೀತಿ ಯಾವ ಕಂಡೀಷನಲ್ಲಿರುವಾಗ ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸರಿ ಸೀತೆಯನ್ನೆಲ್ಲ ಹುಡುಕೊಂಡು ಬಂದ ರಾಮನ ಹತ್ರ ಬಂದ ಬರುವಾಗ ಈ ಸೀತಾನ್ವೇಷಣೆಯಲ್ಲಿ ಸಾಕಷ್ಟು ವಿಷಯ ನಡೆದಿದೆಯಲ್ಲ ಇವನು ಸಮುದ್ರ ಕಾರಿದ್ದು ಅಲ್ಲೆಲ್ಲ ರಾಕ್ಷಸರು ಅವನಿಗೆ ಕಾಟ ಕೊಟ್ಟಿದ್ದು ಅಲ್ಲಿಂದ ಅವನು ಅಶೋಕವನ್ನು ಹುಡುಕೊಂಡು ಹೋಗಿದ್ದು ಬೇಕಾದಷ್ಟು ವರ್ತಮಾನ ಇದೆ ಆದರೆ ಯಾವುದು ಇಂಪಾರ್ಟೆಂಟು ರಾಮ ಯಾವುದನ್ನು ಅತ್ಯಂತ ಕಾತರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ ನೋಡಿದೆ ದೃಷ್ಟ್ವಾ ಅಂತ ಹೇಳ್ತಾನೆ ಮೊದಲನೇ ವಾಕ್ಯ ರಾಮನಿಗೆ ಕನ್ಫರ್ಮ್ ಓಹೋ ಹೋದ ಕೆಲಸ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರು ಹೇಳಿದ ಕೆಲಸವನ್ನು ಮಾಡಿಕೊಂಡು ಬರೋವನು ವಿಧೇಯ ಹನುಮಂತನಿಗೆ ಹೇಳಿದ್ದೇನು ಸೀತೆಯನ್ನು ನೋಡಿಕೊಂಡು ಬಾ ಆದರೆ ಇಷ್ಟೇ ಅಲ್ಲ ಅವನು ಅದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಆ ಒಂದು ಆ ವಿಧೇಯತೆಯ ವಿಸ್ತಾರವಾಗಿ ಏನೇನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದರೆ ರಾಮನ ಕಾರ್ಯ ಸುಲಲಿತವಾಗಿ ಮುಂದೆ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೂ ಮಾಡ್ಕೊಂಬರ್ತಾನೆ ಹನುಮಂತ ಲಂಕೆಯಲ್ಲಿ ಒಂದು ಭಯವನ್ನು ಹುಟ್ಟಿಸಿ ಬರ್ತಾನೆ ಲಂಕಾ ದಹನ ಮಾಡಿ ಬರ್ತಾನೆ ಇದೆಲ್ಲವೂ ಕೂಡ ಏನು ರಾಮ ಹೇಳಿರಲ್ಲ ಆದರೂ ಕೂಡ ರಾಮ ಕಾರ್ಯಕ್ಕೆ ಸಹಕಾರಿಯಾಗೋ ಹಾಗೆ ಇದೆಲ್ಲ ಅವನು ಮಾಡ್ಕೊಂಬರ್ತಾನೆ ಎಲ್ಲ ಮಾಡ್ಕೊಂಡು ಬಂದಾಗ ರಾಮನಿಗೆ ಅಷ್ಟು ಆನಂದವಾಗತ್ತೆ ಹೇಳಿದ ಕೆಲಸ ಅದಕ್ಕಿಂತ ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದಾನಲ್ಲಪ್ಪ ಎಷ್ಟು ನನ್ನ ಮನಸ್ಸಿನ ಆತಂಕವನ್ನು ದೂರ ಮಾಡಿದ್ದಾನೆ ಬಹಳ ಖುಷಿಯಾಗತ್ತೆ ಹೇಳ್ತಾನೆ ಅಪ್ಪ ನಿನಗೆ ಏನಾದರೂ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಈಗ ನಾನು ವನವಾಸದಲ್ಲಿದ್ದೀನಿ ರಾಜ್ಯವನ್ನೆಲ್ಲ ಕಳ್ಕೊಂಡಿದ್ದೀನಿ ಏನು ಕೊಡಬಹುದು ಅಂಥೇಳಿ ಹತ್ರ ಬಾ ಅಂತ ಹೇಳಿ ಅವನನ್ನು ಆಲಿಂಗನ ಮಾಡಿಕೊಳ್ತಾನೆ ಪರಮಪುರುಷ ಪರಮಾತ್ಮನ ಆಲಿಂಗನ ಅಖಂಡ ಕೋಟಿ ಬ್ರಹ್ಮಾಂಡದ ಎಲ್ಲ ಸುಖವೂ ಆ ಆಲಿಂಗನದಲ್ಲಿ ಅಡಗಿದೆ ಹನುಮಂತ ಆಲಿಂಗನವನ್ನು ಚೆನ್ನಾಗಿ ಅನುಭವಿಸ್ತಾನೆ ಅನುಭವಿಸಿದಾಗ ಅಂಥ ಒಂದು ಸ್ಮರಣೆಯಲ್ಲಿ ಒಂದು ಸಲ ರಾಮ ಅವನನ್ನು ಕೇಳ್ತಾನಂತೆ ಪಟ್ಟಾಭಿಷೇಕ ಎಲ್ಲ ಆದಮೇಲೆ ನಿನಗೇನು ಬೇಕು ಕೇಳು ಈಗ ಕೊಡ್ತೀನಿ ಅಂಥೇಳಿ ಆವಾಗ ಏನು ಕೇಳಬೇಕು ಇವನು ಹೇಳ್ತಾನಂತೆ ನನಗೆ ಏನಾದರೂ ಕೊಡೋದಾಗಿದ್ದರೆ ನಿನ್ನ ಸ್ನೇಹ ನಿರಂತರವಾಗಿ ನನಗಿರಬೇಕು ಅದು ಬಿಟ್ಟರೆ ನನ್ನ ಭಾವ ಆ ಸ್ನೇಹವನ್ನು ಬಿಟ್ಟು ಇನ್ಯಾವುದನ್ನು ಅಟ್ರ್ಯಾಕ್ಟ್ ಮಾಡಬಾರ್ದು ಇನ್ನೆಲ್ಲೂ ಹರಿಬಾರ್ದದು ಆ ಥರದ ಏನಾದರೂ ನನಗೆ ಕೊಡೋದಾದರೆ ಅವರವನ್ನು ಕೊಡುವುದು ನಾವೆಲ್ಲ ಯೋಚನೆ ಮಾಡ್ಬೋದು ವ್ಯವಹಾರಸ್ಥರು ನಾವೆಲ್ಲ ಏನು ಇಂಥ ಶ್ರೀರಾಮಚಂದ್ರ ವರ ಕೇಳು ಅಂತ ಹೇಳಿದಾಗ ಹೀಗೆ ಕೇಳಬಾರ್ದಾ ಎಂತೆಂತ ಜಯನಗರದಲ್ಲಿ ಬಂಗಲೆ ಕೇಳ್ಬೋದಿತ್ತು ಏನೇನೋ ಕೇಳ್ಬೋದಿತ್ತು ಏನು ಏನೂ ಗೊತ್ತಾಗಲಿಲ್ಲ ಕಪಿ ಕಪಿ ಬುದ್ಧಿ ಅಂತ ನಾವಂದುಕೊಳ್ಬೋದು ಆದರೆ ಪರಮಶ್ರೇಷ್ಠವಾದಂಥ ಭಗವಂತನ ಒಂದು ಸಾನ್ನಿಧ್ಯ ಸುಖವನ್ನು ಅನುಭವಿಸಿದಂತಹ ಹನುಮಂತ ಅದರ ಶ್ರೇಷ್ಠತೆಯೇನು ಅದರ ಔನ್ನತ್ಯ ಏನು ಅದರ ಒಂದು ಸಂಪೂರ್ಣ ಅನುಭವವನ್ನು ಪಡೆದಂಥ ಹನುಮಂತ ಇನ್ನೇನು ತಾನೇ ಕೇಳಿಯಾನು ಇಂತಹ ಒಂದು ವರವನ್ನು ಕೇಳ್ತಾನೆ ಇಷ್ಟಲ್ಲದೆ ಇನ್ನೊಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಹನುಮಂತನನ್ನು ನಿನ್ನ ನೀನು ಏನು ಅಂತ ತಿಳ್ಕೊಂಡಿದ್ದೀಯಪ್ಪ ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಕೇಳಿದಾಗ ಹನುಮಂತನ ಉತ್ತರ ಅತ್ಯಂತ ರೋಮಾಂಚಕಾರಿ ಅವನೇನು ಹೇಳ್ತಾನೆ ದೇಹ ಬುದ್ಧ್ಯಾತು ದಾಸೋಹಂ ಜೀವಬುದ್ಧ್ಯಾದಂಶಕಃ ಆತ್ಮಬುದ್ಧ್ಯಾತ್ ತ್ವಮೇಹ ತ್ವಮೇವಾಹಂ ಅಹಂ ಮೇ ನಿಶ್ಚಿತಾಮತಿ ಏನು ಹಾಗಂದರೆ ದೇಹಬುದ್ಧ್ಯಾತು ದಾಸೋಹಂ ಅಂದರೆ ದೇಹವನ್ನು ತಗೊಂಡ್ರೆ ನೀನು ಅಷ್ಟು ದೊಡ್ಡವನು ನೀನು ಸ್ವಾಮಿ ನೀನು ನಾನು ನಿನ್ನ ದಾಸಾನು ದಾಸ ಈ ಕಂಡೀಷನಲ್ಲಿ ನಾನು ಕೇಳ್ತಿದ್ದೀಯ ಪರಿಚಯವನ್ನು ನೀನು ಸ್ವಾಮಿ ನಾನು ದಾಸ ಹಾಗೆಯೇ ಜೀವ ಬುದ್ಧ್ಯಾತ್ ಜೀವ ಪರಮಾತ್ಮನ ಒಂದು ಅಂಶವಾಗಿದೆ ಹಾಗಾಗಿ ನೀನು ಪರಮಾತ್ಮ ನಿನ್ನದೇ ಒಂದು ಅಂಶವಾಗಿದ್ದೀನಿ ನಾನು ಜೀವ ಬುದ್ಧಿಯಿಂದ ನೀನು ಪ್ರಶ್ನೆ ಕೇಳ್ತಾ ಇದ್ದೇನೆ ಇದೆಯಾದರೆ ನೀನು ಪರಮಾತ್ಮ ನಿನ್ನ ಅಂಶ ನಾನು ಜೀವನಾಗಿದ್ದೀನಿ ಜೀವಬುದ್ಧಿ ಅತ್ವದ ಅಂಶಕಃ ಆತ್ಮ ಬುದ್ಧ್ಯಾತ್ ಅಂದರೆ ಒಳಗಡೆ ಬೆಳಗುತ್ತಾ ಇರುವಂತಹ ಪರಂಜ್ಯೋತಿಯ ವಿಷಯದಲ್ಲಿ ಕೇಳ್ತಾ ಇದೆಯಾ ನೀನೇ ನಾನು ನಾನೇ ನೀನು ನಮ್ಮಿಬ್ರಲ್ಲಿ ವ್ಯತ್ಯಾಸವೇ ಇಲ್ಲ ಇತಿಮೆ ನಿಶ್ಚಿತಾಮತಿ ನನಗೆ ಕನ್ಫ್ಯೂಷನ್ನೇ ಇಲ್ಲ ಇದರಲ್ಲಿ ಅಂತಾನೆ ಅಷ್ಟು ನಿಶ್ಚಯವಾದಂಥ ಒಂದು ಪರಿಚಯವನ್ನು ಆಂಜನೇಯ ಹೇಳ್ಕೊಳ್ತಾನೆ ಹೀಗೆ ತಾನೇ ಹೇಳ್ಕೊಳ್ಬೇಕು ಎಂಥ ಮಹಾಜ್ಞಾನಿ ಹೀಗೆ ಇವತ್ತು ಹನುಮದ್ ವರ್ಧಂತಿ ದಿವಸ ಪರಮಪುರುಷನಾದಂತಹ ಶ್ರೀರಾಮಚಂದ್ರನ ಪರಮಭಕ್ತನಾದಂಥ ಆಂಜನೇಯನನ್ನು ನಾವು ಬಗೆ ಬಗೆಯಲ್ಲಿ ಅವನ ಒಂದು ಸ್ಮರಣೆಯನ್ನು ಮೆರೆಸಬೇಕು ನಾವು ನಮ್ಮ 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 ಒಳಗಡೆ ಅವನ ಆದರ್ಶಗಳನ್ನು ತುಂಬಿಕೊಳ್ಬೇಕು ಅವನ ಸಮರ್ಪಣೆಯನ್ನು ತುಂಬಿಕೊಳ್ಬೇಕು ಅವನ ಭಕ್ತಿಯನ್ನು ತುಂಬಿಕೊಳ್ಬೇಕು ಅವನ ಸಾಹಸವನ್ನು ಸ್ಮರಣೆ ಮಾಡಬೇಕು ನಮ್ಮ ಜೀವನಕ್ಕೆ ಅದು ಎಂದೂ ಬತ್ತದ ಚೈತನ್ಯವಾಗಿರುತ್ತೆ ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಈ ಜಯಂತಿ ಹನುಮದ್ ವರ್ಧಂತಿಯನ್ನು ಆಚರಣೆ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಮಾತುಗಳನ್ನು ಆಂಜನೇಯನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ